ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನೈಂಟೀಸ್ ಅಲ್ಲಿ ನಾವು ತುಂಬಾ ಫೇವ್ರೇಟ್ ಅಂತ ಹೇಳ್ಕೊಂಡು ತಿಂತಾ ಇದ್ದಿದ್ದ ಬೇಕರಿ ಸ್ಟೈಲ್ ಆ್ಯಪಲ್ ಕೇಕ್ ನಿಮ್ಗೆಲ್ಲರಿಗೂ ಜ್ಞಾಪಕ ಇದೆಯಾ? ಸೊ ಸೇಮ್ ಟೇಸ್ಟ್ ಆ್ಯಂಡ್ ತುಂಬ ಕ್ವಾಲಿಟಿ ಮ್ಯಾನರಲ್ಲಿ ನಾನಿವತ್ತು ನಿಮಗೆ ಆ್ಯಪಲ್ ಕೇಕ್ ಮಾಡಿ ತೋರಿಸ್ತೀನಿ. ಬೇಕರಿಗಳಲ್ಲಿ ಮಿಕ್ಕಿರೋ ಕೇಕ್ ಕ್ರೀಮು ಎಲ್ಲನೂ ಹಾಕಿ ಮಾಡಿಬಿಡ್ತಾರೆ, ಆದರೂ ಅಷ್ಟು ರುಚಿಯಾಗಿತ್ತಲ್ವ? ಸೊ ಹೆಲ್ದಿ ವರ್ಷನಲ್ಲಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲೊಂದು ಪ್ಯಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. 1/2 ಕಪ್ನಷ್ಟು ಸಕ್ಕರೆ ಹಾಕ್ಕೊತ ಇದ್ದೀನಿ. ಮೀಡಿಯಮ್ ಶುಗರ್ ಇದು, ಅಂದರೆ ಮೀಡಿಯಮ್ ಸ್ವೀಟ್ನೆಸ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬೇಕಂದರೆ ನೀವು ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ನಿಮಗೆ ತುಂಬ ಸಿಹಿ ಬೇಕು ಅಂದರೆ. 1/2 ಕಪ್ಪಷ್ಟು ಸಕ್ಕರೆಗೆ 1/2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಿ. ಇದು ನಮಗೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಸಕ್ಕರೆ ಎಲ್ಲ ಕರಗಿ ನೋಡಿ, ಈ ಥರ ಬುಡ್ಡೆ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪಾಕ ಬರೋ ಅವಶ್ಯಕತೆ ಇಲ್ಲ, ನಾವು ಯಾವುದೂ ಸ್ವೀಟ್ ಮಾಡ್ತಾ ಇಲ್ಲ. ಸೊ ಇದು ನೋಡಿ, ಈ ಥರ ಬುಡ್ಡೆ ಬಂದಾಗ ನಾವು ಸ್ಟಾಪ್ ಮಾಡೋಣ. ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಹಾಲಿನ ಪುಡಿ, ಅಂದರೆ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಸ್ವೀಟೆಂಡ್ ಮಿಲ್ಕ್ ಪೌಡರ್, ಸೊ ಇದರಲ್ಲೂ ಸಹ ಸ್ವೀಟಿನ ಅಂಶ ಇದೆ. ಅದಕ್ಕೆ ನಾನು ಫಸ್ಟಲ್ಲೇ ಹೇಳಿದ್ದು ಸಕ್ಕರೆ 1/2 ಕಪ್ಪಷ್ಟು ಸಾಕು ಅಂತ. ಮತ್ತು 1 ಟೀಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಯೂಶ್ವಲ್ ಕೇಕ್ಸ್ಗೆ ಕುಕ್ಕೀಸ್ಗೆ ಯೂಸ್ ಮಾಡ್ತೀವಲ್ಲ ಕೋಕೋ ಪೌಡರು, ಅದನ್ನು 1 ಸ್ಪೂನ್. ಸೊ 1 ಸ್ಪೂನ್ ಕೋಕೋ ಪೌಡರ್ ಆ್ಯಂಡ್ 2 ಸ್ಪೂನ್ಸ್ ಆಫ್ ಮಿಲ್ಕ್ ಪೌಡರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಕ್ಕರೆ ಕರಗಿರುತ್ತಲ್ಲ ಅದರೊಳಗಡೆ ಈ 2 ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕೂಡ್ಕೋಬೇಕು. ನಿಮಗೆ ಲಂಪ್ಸ್ ಇಲ್ಲದೇ ಸ್ಪ್ಯಾಚುಲಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಂಡು ಪ್ರತಿಯೊಂದು ಇಂಗ್ರೀಡಿಯೆಂಟು ಮಿಕ್ಸ್ ಆಗೋ ಥರ ಮಾಡಿ ಇದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ. ನಾವು ನೆಕ್ಸ್ಟ್ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ತುಂಬಾ ಫೇವ್ರೇಟ್, ಆವಾಗ ನಮಗೆ 5 ರುಪೀಸ್ ಸಿಕ್ಕಿದ್ರೆ ಸಾಕು ಬೇಕರಿಗೆ ಓಡೋಗಿ ನಾವು ಆ್ಯಪಲ್ ಕೇಕ್ ಅಂತ ತಗೊಂಡು ತಿನ್ನೋದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ, ಇದು ಬಬ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಎಲ್ಲ ಫುಲ್ ಪ್ರೊಸೀಜರು 1-10 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಫ್ರೆಂಡ್ಸ್. ಇದಕ್ಕೀಗ 1/2 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನೆಟ್, ನಾವು ಸಕ್ಕರೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಡೆಸಿಕೇಟೆಡ್ ಕೋಕೋನೆಟ್ನ ತಗೋಬೇಕು. ನಾನು ಲಾಸ್ಟ್ ರೆಸಿಪಿಯಲ್ಲಿ ಡೆಸಿಕೇಟೆಡ್ ಕೋಕೋನೆಟ್ ತೋರಿಸಿದ್ದೆ, ಸ್ವಲ್ಪ ಜನ ಕೇಳಿದರು ಅದು ಇಲ್ಲದೇ ಇದ್ದರೆ ಏನು ಮಾಡಬೇಕು ಅಂತ. ಸೊ ಹಸಿ ಕೊಬ್ಬರಿನ ಚೆನ್ನಾಗಿ ಹಾಲು ಹಿಂಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿದ್ರೆ ನಿಮಗೆ ಡೆಸಿಕೇಟೆಡ್ ಕೋಕೋನೆಟ್ ಫಾರ್ಮ್ ಬರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಫುಲ್ ಹಾಲು ಹಿಂಡಿಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋದು. ಇದು ಕೋಕೋನೆಟ್ ಎಲ್ಲ ಮಿಕ್ಸ್ ಆದಮೇಲೆ 4 ಬ್ರೆಡ್ ಸ್ಲೈಸಸ್ನ ನಾನು ಮಿಕ್ಸಿಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸಿದ್ದೀನಿ. ಅಂದರೆ ಬ್ರೆಡ್ ಕ್ರಮ್ಸ್ ಆದರೂ ಹಾಕ್ಬೋದು, ನೀವು ಬ್ರೆಡ್ ಪೌಡರ್ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಾದ್ರೂ ಹಾಕ್ಬೋದು. ಎಲ್ಲ ಹಾಕಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳುತ್ತೆ. ನಿಮಗೆ ಇನ್ನು ಸ್ವಲ್ಪ ಅಂಟಂಟ್ ಅಂಶ ಇದೆ ಅಂದರೆ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಪೌಡರ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಬೋದು. ನಾನು ದೊಡ್ಡ ಬ್ರೆಡ್ ಬರತ್ತಲ್ಲ ಸೈಜು, ಅದರಲ್ಲಿ 4 ಕಂಪ್ಲೀಟ್ ಸ್ಲೈಸಸ್ದು ಪೌಡರು ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ 1 ಸ್ಪೂನಷ್ಟು ತುಪ್ಪ ಅಥವಾ 1 ಸ್ಪೂನಷ್ಟು ಬಟರ್ ಹಾಕಿಬಿಟ್ಟು ಇದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕು. ಅದು ಯಾಕೆ ಅಂದರೆ ಗ್ಲಾಸಿ ಕಂಪ್ಲೀಟ್ ಟೆಕ್ಸ್ಚರ್ ಕೊಡೋಕ್ಕೆ ನಮಗೆ. ಸೊ ಎಲ್ಲ ಹೊಂದ್ಕೊಂಡಿದೆ. ಇದನ್ನು 1-2 ನಿಮಿಷ ಆರಲಿಕ್ಕೆ ಬಿಟ್ಟು ಮತ್ತೆ ನಾವು ಲಡ್ಡುಗಳನ್ನ ಕಟ್ಕೊಳ್ಳೋಣ. ಇಷ್ಟೇ ಸಿಂಪಲ್. ಎಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಡೆಸಿಕೇಟೆಡ್ ಕೋಕೋನಟಲ್ಲಿ ರೋಲ್ ಮಾಡಿದ್ರೆ ನಮಗೆ ಬೇಕರಿ ಸ್ಟೈಲ್ ಆ್ಯಪಲ್ ಕೇಕ್ ಸವಿಯಲು ಸಿದ್ಧ. ನೋಡಿ, ತಣ್ಣಗಾಗಿದೆ 2 ನಿಮಿಷ. ಈಗ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಎತ್ಕೊಂಡು ಉಂಡೆ ಕಟ್ಟಿ ಡೆಸಿಕೇಟೆಡ್ ಕೋಕೋನಟಲ್ಲಿ ಜಸ್ಟ್ ರೋಲ್ ಮಾಡಿ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಆಗೋಯ್ತು. ಇದು ತಣ್ಣಗಾದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ. ಬೇಕರಿ ಸ್ಟೈಲ್ ಆ್ಯಪಲ್ ಕೇಕ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ತುಂಬಾ ಈಸಿ. ಇದನ್ನು ನಾವು ಬ್ರೆಡ್ಡಲ್ಲೂ ಸಹ ಮಾಡ್ಬೋದು, ಪ್ಲೇನ್ ಕೇಕಲ್ಲೂ ಸಹ ಮಾಡ್ಬೋದು. ಮನೆಗೆ ಪ್ಲೇನ್ ಕೇಕ್ ತಂದು ತುಂಬ ಇದೆ, ಮಿಕ್ಬಿಟ್ಟಿದೆಯಪ್ಪ ಏನು ಮಾಡೋದು ಅಂತ ಅಂದ್ಕೊಂಡಾಗ ಈ ರೆಸಿಪಿ ಮಾಡ್ಬೋದು. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಶುಗರ್ನ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ, ಬಿಕಾಸ್ ಕೇಕಲ್ಲೂ ಸಹ ಶುಗರ್ ಇರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಈ ಥರ ಉಂಡೆಗಳನ್ನ ಮಾಡಿ ನೀವು ಸ್ಟಾಕ್ ಇಟ್ಕೋಬೋದು. 1-3 ಡೇಸ್ ಕೂಡ ಇರುತ್ತೆ ಇದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ನನ್ನ ಮಗ ಅಂತೂ ಕಂಪ್ಲೀಟ್ ಮಾಡಿಬಿಟ್ಟ ಬೇಗನೆ. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಆ್ಯಪಲ್ ಕೇಕ್ ಸವಿಯಲು ಸಿದ್ಧ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಿನ ಥರನೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.